आ ಕಾಲೇಜಿನಲ್ಲಿ ಪ್ರತಿದಿನ ಸ್ಕೂಟರ್ ಜೀನ್ಸ್ ಟೀ-ಶರ್ಟ್ ಹಾಕುತ್ತಿದ್ದ ಹುಡುಗ ಹುಡುಗಿಯರು ಇಂದು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಬಂದಿದ್ದರು ಹಬ್ಬ ಆಚಾರ ವಿಚಾರ ಎದ್ದು ಕಾಣುತ್ತಿತ್ತು ಅಷ್ಟೇ ಅಲ್ಲ ಗೋಪಿಕಾ ಸ್ತ್ರೀಯರ ಮಧ್ಯೆ ಶ್ರೀಕೃಷ್ಣನ ನೃತ್ಯ ವಿವಿಧ ರಾಜ್ಯಗಳ ಸಂಪ್ರದಾಯ ಬಿಂಬಿಸುವ ಚಿತ್ರಣ ಕಣ್ಮನ ಸೆಳೆಯುವಂತಿತ್ತು ಹಾಗಿದ್ರೆ ಎಲ್ಲಿ ಈ ಸಂಭ್ರಮ ಅಂತೀರ ಈ ಸ್ಟೋರಿ ನೋಡಿ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಸಖತ್ ಡ್ಯಾನ್ಸ್ ಹುಡುಗರ ಜೋಶ್ ಸೀರೆ ಹುಟ್ಟು ಸಖತ್ ಫೋಸ್ ಕೊಟ್ಟ ಸ್ತ್ರೀಯರು ಡೊಳ್ಳು ತಮಟೆ ಅಪ್ಪು ಫೋಟೋ ಅಬ್ಬಬ್ಬಾ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ದಾವಣಗೆರೆ ನಗರದ ಜಿಎಂಟಿ ಕಾಲೇಜಿನಲ್ಲಿ ಹೌದು ದಾವಣಗೆರೆ ಜಿಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ಇಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿತ್ತು ಕಾಲೇಜಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸಂಭ್ರಮದಿಂದ ನಲಿದಾಡುತ್ತಿದ್ದರು ಕ್ಯಾಂಪಸ್ ಇಂದು ಫುಲ್ ಕಲರ್ಫುಲ್ ಆಗಿತ್ತು ಏಕೆಂದರೆ ಇಂದು ಎಥ್ನಿಕ್ ಡೇ ಹೀಗಾಗಿ ಎಲ್ಲಾ ಹುಡುಗ ಹುಡುಗಿಯರು ಕಲರ್ಫುಲ್ ಡ್ರೆಸ್ ಹಾಕಿಕೊಂಡು ಮಿಂಚುತ್ತಿದ್ದರು ಕಾಲೇಜಿನ ವಿದ್ಯಾರ್ಥಿಗಳು ಪಾರಂಪರಿಕ ಉಡುಗೆಗಳನ್ನು ಹಾಗೂ ಟ್ರೆಡಿಷನಲ್ ಬಟ್ಟೆಗಳನ್ನು ತೊಟ್ಟು ಮಿಂಚಿದರೆ ಇನ್ನು ಕೆಲವರು ಸೆಲ್ಫಿಯಲ್ಲಿ ಬಿಜಿ ಆದರೆ ಹಲವು ವಿದ್ಯಾರ್ಥಿಗಳು ಡ್ರಮ್ ಸೆಟ್ ಸೌಂಡ್ ಗೆ ಸಖತ್ ಹೆಜ್ಜೆ ಹಾಕಿದರು Thank you.
ಈ ವೇಳೆ ಕಾಲೇಜಿನ ವಿದ್ಯಾರ್ಥಿ ಅಮರನಾಥ್ ಸ್ವಾಮಿ ಮಾತನಾಡಿ ಇಂದು ನಮ್ಮ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ನಾನು ವೀರಗಾಸೆಯ ಮೂಲಕ ವೀರಭದ್ರೇಶ್ವರನ ಅವತಾರವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಎಂದರು ಇವತ್ತು ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ಇಟ್ಕೊಂಡಿದ್ದಾರೆ ವಿಶಿಷ್ಟ ಪರ್ವತ ಅಂತ ಕಾಂಪಿಟೇಷನ್ ಸಾಕಷ್ಟು ಡಾನ್ಸ್ಗಳು ಡೊಳ್ಳು ಕುಣಿತ ವೀರಗಾಸೆ ಆಮೇಲೆ ಲಂಬಾಣಿ ಡಾನ್ಸ್ ಈ ತರ ವಿಶಿಷ್ಟವಾದ ಕರ್ನಾಟಕ ವೈಭವಗಳನ್ನು ಹೇಳುವಂಥ ಡಾನ್ಸ್ಗಳನ್ನು ಮಾಡ್ತಾ ಇದ್ದೀವಿ ಸುಗ್ಗಿ ಕುಣಿತ ಆಗೋದು ಆಮೇಲೆ ಹುಲಿ ಕುಣಿತ ಇವೆಲ್ಲವನ್ನು ಸಹಿತ ಮಾಡಿ ವಿಶಿಷ್ಟ ಪರ್ವತ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸೆಲೆಬ್ರೇಟ್ ಈ ವೇಳೆ ಇಸಿ ಡಿಪಾರ್ಟ್ಮೆಂಟ್ನ ಫ್ಯಾಕಲ್ಟಿ ಸುಪ್ರಿಯಾರೊಬ್ಬರು ಮಾತನಾಡಿ ಇಂದು ನಮ್ಮ ಕಾಲೇಜಿನಲ್ಲಿ 2 ವರ್ಷದಿಂದ ಕೋವಿಡ್ ಇರುವ ಕಾರಣ ಎಥ್ನಿಕ್ ಡೇ ಮಾಡಲು ಆಗಿರಲಿಲ್ಲ ಇಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಸೋ ಇವತ್ತು ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ಮಾಡ್ತಾ ಇದ್ದೀವಿ ಸೋ 2 ಇಯರ್ಸ್ ಇಂದ ನಮಗೆ ಕೊರೋನಾ ಇದ್ದಿದ್ರಿಂದ ಮಾಡಕ ಆಗಿರಲಿಲ್ಲ ಬಟ್ ಈ ಇಯರ್ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂಡ್ ಎಲ್ಲಾ ಸ್ಟೂಡೆಂಟ್ಸ್ ಅಷ್ಟೇ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ನಮಗೂ ಸಹ ಅವರನ್ನ ಎನ್ಕರೇಜ್ ಮಾಡಿ ಗ್ರ್ಯಾಂಡ್ ಸಕ್ಸೆಸ್ ಆಗಲಿ ಅಂತ ಈ ವೇಳೆ ವಿದ್ಯಾರ್ಥಿಗಳು ನಮ್ಮ ವಾಹಿನಿ ಒಂದಿಗೆ ಮಾತನಾಡಿ ಕೋವಿಡ್ ಕಾರಣದಿಂದ 2 ವರ್ಷಗಳಿಂದ ನಮ್ಮ ಕಾಲೇಜಿನಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದಿರಲಿಲ್ಲ ಇಂದು ನಮ್ಮ ಕಾಲೇಜಿನಲ್ಲಿ ಎಥ್ನಿಕ್ ಡೇ ಅನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ನಾವು ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಎಂದರು ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಇಂದ ಬರ್ತಾ ಇರೋದು ಇದು ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ನಡೀತಾ ಇದೆ ಇವತ್ತು ಲಾಸ್ಟ್ 2 ಇಯರ್ಸ್ ಇಂದ ಕೋವಿಡ್ ಇರೋದ್ರಿಂದ ನಡೆದಿರಲಿಲ್ಲ ದಿಸ್ ಇಸ್ ಫಸ್ಟ್ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಸೋ ಇಲ್ಲಿ ಎಲ್ಲಾ ಕಲ್ಚರ್ನೂ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಬೇರೆ ಬ್ರಾಂಚ್ ಅವರು ಆಗಿರ್ಬೋದು ನಮ್ಮ ಬ್ರಾಂಚ್ ಅವರು ಆಗಿರ್ಬೋದು ಇದು ಕಥಕ್ಕಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರೋದು ಖುಷಿ ಆಗ್ತದೆ 2 ವರ್ಷದಿಂದ ನೆಕ್ಸ್ಟ್ ಮಾಡ್ತಾ ಇರೋದ್ರಿಂದ ನಮಗೂ ಚೇಂಜ್ ಅಕಾಡೆಮಿಕ್ಸ್ ಇಂದ ಒಂದು ಇವತ್ತು ಎಥ್ನಿಕ್ ಡೇ ಅಂತ ಮಾಡ್ತಿದ್ದಾರೆ ಎಲ್ಲ ಬ್ರಾಂಚ್ ಇಂದ ಎಲ್ಲ ತರದ್ದು ಕಾಸ್ಟ್ಯೂಮ್ ಟ್ರೆಡಿಷನಲ್ ವೇರ್ ಹಂಗೆಲ್ಲ ಹಾಕೊಂಡು ಬರ್ತಿದ್ದಾರೆ ನಮ್ಮದು ಯಕ್ಷಗಾನ ಯಕ್ಷಗಾನದಲ್ಲಿ ನಾನು ದೇವಿ ಆಗಿದ್ದೀನಿ ಇವಳು ಮಹಿಷಾಸುರ ಆಗಿ ಫುಲ್ ಡೇ ಇದೆ ಮತ್ತೆ ನಾವು ಫೈನಲ್ ಇಯರ್ ಬೇರೆ ನಮ್ಮದು ಲಾಸ್ಟ್ ಎಂಜಾಯ್ಮೆಂಟ್ ಇದು ಫುಲ್ ಖುಷಿ ಆಗ್ತಿದೆ ಇದರಲ್ಲಿ ಎಥ್ನಿಕ್ ಡೇ 2K22 ಆಚರಿಸ್ತಿದ್ವಿ 2 ವರ್ಷ ಕೊರೋನಾದಿಂದ ಯಾವ ಕಾರ್ಯಕ್ರಮ ನಡೆದಿದ್ದಿಲ್ಲ ಫಸ್ಟ್ ಟೈಮ್ ಜಿಎಂಐಟಿಯಲ್ಲಿ ನಾವು ಬಂದಾಗ ಈಗ ನಡೀತಾ ಇದೆ ಫುಲ್ ಜೋಶಲ್ಲಿ ಇದ್ದೀವಿ ಇದೇ ಜೋಶ್ ಮುಂದಿನ ವರ್ಷ ಇರಲಿ ಯಾವುದೇ ತರಹದ ಕಾಯಿಲೆ ಬರಲಿಲ್ಲದಂಗೆ ಇರಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಜಾನ್ಸಿ ಕೆ ಎಸ್ ಅಂತ ನಾನು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ GMIT ಕಾಲೇಜಲ್ಲಿ ಓದ್ತಾ ಇದ್ದೀನಿ ನಾನು 4th ಇಯರ್ ಆಗಿರೋದ್ರಿಂದ ನನಗೆ ತುಂಬ ಈ ಪ್ಯಾಂಡಮಿಕ್ಕಿಂದ 2 ಇಯರ್ಸ್ ಇಂದ ನಾನು ಈ ಪ್ರೋಗ್ರಾಮ್ನ ಮಿಸ್ ಮಾಡ್ಕೊತಿದ್ದೆ ಎಥ್ನಿಕ್ ಡೇ ಅನ್ನೋದು ಆಮೇಲೆ ಈ ಎಥ್ನಿಕ್ ಡೇಯಿಂದ ನಾವು ಭಾಳ ತಿಳ್ಕೊತೀವಿ ಆ್ಯಕ್ಚುಲಿ ಔಟ್ ಆಫ್ ಲೈಕ್ ಸ್ಟೇಟಲ್ಲಿರೋ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ನೋಡ್ಬೋದು ಒಂದೊಂದು ಬ್ರಾಂಚು ಒಂದೊಂದು ಥರ ಮಾಡುತ್ತೆ ಹಾಗೆ ಎಲ್ಲ ಬ್ರಾಂಚು ಎಂಜಾಯ್ ಮಾಡುತ್ತೆ ಹಾಗೆ ನಾವು ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು ನಾವು ಮಾತಾಡೋದು ಫೋಟೋ ತೆಗೆಯೋದು ಎಲ್ಲದರಲ್ಲೂ ನಾವು ಎಂಜಾಯ್ ಮಾಡ್ತೀವಿ ದಿಸ್ ಮೀನ್ಸ್ ಅಲಾಟ್ ಟು ಹಸ್ ಥ್ಯಾಂಕ್ ಯು ಇವತ್ತು ನಮ್ಮ ಕಾಲೇಜಲ್ಲಿ ಎಥ್ನಿಕ್ ಡೇ ಇದೆ ಕೊರೋನಾ ಇದ್ದಿದ್ದ 2 ವರ್ಷ ಇತ್ತು ಸೊ ಯಾವುದೇ ಕಾರ್ಯಕ್ರಮ ಇರಲಿಲ್ಲ ಡೈಲಿ ಕ್ಲಾಸು ಕ್ಲಾಸು ಫುಲ್ಲು ಬೋರ್ ಆಗಿಬಿಟ್ಟಿತ್ತು ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾವು ಇಂಜಿನಿಯರಿಂಗಿಗೆ ಬಂದಾಗಿಂದ ಫಸ್ಟ್ ಟೈಮ್ ಕಾಲೇಜಲ್ಲಿ ಈ ಥರ ಫುಲ್ಲು ಏನು ಹಬ್ಬ ಥರ ಇದೆ ಕಾಲೇಜು ಭಾಳ ಖುಷಿ ಆಗ್ತಿದೆ ಫಾರ್ ಅ ಚೇಂಜ್ ತುಂಬ ಚೆನ್ನಾಗಿ ಅನಿಸಿದೆ ಈ ಚೇಂಜು ತುಂಬ ಖುಷಿ ಆಗ್ತಿದೆ ನಮಗೆಲ್ಲ ಈ ಕಾಸ್ಟ್ಯೂಮ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಗ್ತಿದೆ ಇದು ನಾವು ಕೇರಳ ಥೀಮು ಮೋಹಿನಿ ಆಟಮ್ ಕಾಸ್ಟ್ಯೂಮ್ ಹಾಕಿದ್ದೀವಿ ನಮ್ಮ ಥೀಮ್ ಬಂದು ಕೇರಳ ಥೀಮು ಫುಲ್ ಎಲ್ಲ ಕೇರಳ ಕಥಕ್ಕಳಿ ಮೋಹಿನಿ ಆಟಮ್ ಮತ್ತು ಚಂಡೆ ಡ್ರಮ್ಸ್ ಅದೆಲ್ಲ ಮಾಡ್ತಾ ಇದ್ದೀವಿ ಸೊ ತುಂಬ ಖುಷಿ ಆಗ್ತಿದೆ ಒಟ್ಟಾರೆಯಾಗಿ ಕೋವಿಡ್ ಕಾರಣಾಂತರಗಳಿಂದ ಹಲವು ಕಾಲೇಜ್ಗಳ ಕಾರ್ಯಕ್ರಮಗಳು ನಿಂತು ಹೋಗಿದ್ದವು ಇದೀಗ ಮತ್ತೆ ಯಥಾ ಪ್ರಕಾರ ಕಾರ್ಯಕ್ರಮಗಳು ನಡೆಯುತ್ತಿದ್ದು ವಿದ್ಯಾರ್ಥಿಗಳ ಮುಖದಲ್ಲಿ ಮತ್ತೆ ಮಂದಹಾಸ ಕಳೆಗಟ್ಟಿದೆ